ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಮುಂಜಾನೆಯೇ ಅಡುಗೆ ಮಾಡ್ತಾ ಇದ್ದೀನಿ ನೋಡ್ಬೋದು ಆ್ಯಕ್ಚುಲಿ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ ಅಂತ ಅಡುಗೆನೆಲ್ಲ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಇಲ್ಲಿ ನೋಡಿರಿ ಹಿಟ್ಟ ಚಾನ್ಸ್ ಆಗತ್ತಿದೇನು ಹಿಟ್ ಯಾಕೆ ಹಾಕತ್ತೀನಿ ಅಂದರೆ ಇದು ರೊಟ್ಟಿ ಮಾಡೋಕ್ಕಲ್ಲ ಇದು ಜುಣಕ ಮಾಡಬೇಕು ಅಂತ ಹಿಟ್ಟಿನ ಅದ್ಕೊಳ್ತಾ ಇದ್ದೀನಿ ಸಾರಿ ಹಿಟ್ನ ಅದ್ಕೊಳ್ತಾ ಇಲ್ಲ ಹಿಟ್ಟನ್ನ ಚಾನ್ಸ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಮಗಗೆ ಸ್ವಲ್ಪ ಜುಣಕಾ ಮಾಡಕತ್ತೀನಿ ನೋಡಿರಿ ಯಾಕಂದ್ರೆ ಅವನು ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋಂಗಿಲ್ಲ ಸ್ವಲ್ಪನ ವೆಜಿಟೇಬಲ್ಸ್ ತಿಂತಾನು ಅದು ಒಂದೊಂದು ತರಕಾರಿ ಅವಂಗ ಫೇವ್ರೇಟ್ ಇತ್ತಿ ಒಂದೊಂದು ತರಕಾರಿ ಅಂತ ಅವ್ನು ಮುಟ್ಟಂಗಿಲ್ಲ ಇಲ್ಲ ಹಾಗಾಗಿ ಸ್ವಲ್ಪ ಜುಣಕ ಮಾಡಕತ್ತೀನಿ ನೋಡಿರಿ ಮುಂಜಾನೆ ಇದ್ದ ತಕ್ಷಣ ಇವಾಗ ಜುಣಕ ರೆಡಿ ಆಗೈತಿ ಅವನು ಬಾ ಜಲ್ದಿ ಬಸ್ ಬರ್ತೈತಿ ಹಾಗಾಗಿ ಬೇಗ ರೆಡಿ ಆಗ್ತಿರ್ತಾನು ಜೊತೆಗೆ ಇಲ್ಲಿ ನೋಡ್ರಿ ಭೀ ನೋಡ್ಬೋದ್ರಿ ಅವನಿಗೆ ಒಂದು ಎರಡು ಅಂದರೆ ಎರಡು ಚಪಾತಿ ಆಗೋ ಥರ ನಾನು ಹಿಟ್ಟನ್ನ ಅದ್ಕೊಂಡಿದ್ದೀನಿ ನಮ್ಗೆ ಡೈಲಿ ರೊಟ್ಟಿ ತಿಂದದ ಅಭ್ಯಾಸ ಐತಿ ಹಾಗಾಗಿ ಅವ್ನಿಗೆ ರೊಟ್ಟಿ ತಿನ್ನೋಕೆ ಆಗಂಗಿಲ್ಲ ಹಾಗಾಗಿ ಅವ್ನ ಪೂರ್ತಕ ಒಂದು ಎರಡು ಚಪಾತಿ ಮಾಡ್ತೀನಿ ಮತ್ತು ನಮ್ಮ ಪೂರ್ತಕ ಏನಿದೆ ನೋಡ್ರಿ ಮಿಕ್ಕಿದವ್ರು ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ರೊಟ್ಟಿನ ಮಾಡ್ತೀನಿ ಇವಾಗ ಫೈನಲ್ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನನಗೊಂದು ಬ್ಯಾಡ್ ಕಮೆಂಟ್ಸ್ ಬಂದೈತಿ ಆ್ಯಕ್ಚುಲಿ ತುಂಬ ಅಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಅನುಭವಿಸ್ಲಾಕ ಬೇಕು ಯಾಕಂದರೆ ಇದನ್ನ ನಾವು ಚೂಸ್ ಮಾಡ್ಕೊಂಡಿರೋದು ಫಸ್ಟು ಈ ಥರ ನೆಗೆಟಿವ್ ಕಮೆಂಟ್ ನಮ್ಗೆ ಆಗಂಗಿಲ್ಲ ಅಂದಮೇಲೆ ನಾವು ಇದನ್ನು ಚೂಸ್ ಮಾಡ್ಕೋಬಾರ್ದಾಗಿತ್ತು ಯೂಟ್ಯೂಬ್ ಪ್ಲಾಟ್ಫಾರ್ಮ್ನ ಬಟ್ ಚೂಸ್ ಮಾಡ್ಕೊಂಡಿದ್ದೀವಿ ಅಂದಾಗ ಅದನ್ನು ನಾವು ಅನುಭವಿಸಲೇಬೇಕು ಬ್ಯಾಡ್ ಕಮೆಂಟ್ನ ಬಟ್ ಅವರು ಹೇಳಿರೋದು ಏನಂತಂದರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಬಟ್ ಈ ಥರ ಕಮೆಂಟ್ ಮಾಡೋದಕ್ಕೆ ಹಿಂದೆ ಒಂದು ವಿಡಿಯೋನ ಹಾಕಿದ್ದೆ ನೋಡಿ ಗಂಡನ ಒಡಪ್ಗಳನ್ನು ಯಾವ ಥರ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ಅಂತ ಆ ಒಡಪಿಗೆ ಇದು ಬಂದಿರುವಂಥ ಕಮೆಂಟ್ ಇದು ನಿಮಗೆ ಇರೋಕ್ಕೆ ಮನೆ ಇಲ್ಲ ಯಾಕೆ ಈ ಶೋಕೆಲ್ಲ ಬೇಕು ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇರೋಕ್ಕೆ ಮನೆ ಇಲ್ಲ ಅಂತ ಹೇಳಿರಲಿಲ್ಲ ನಮಗೆ ಮನೆ ಇದೆ ಬಟ್ ಆದರೆ ಅದು ಹಳೆ ಮನೆ ಇದೆ ಅಂತ ಹೇಳಿರೋದು ಹಳೆ ಕಾಲದಲ್ಲಿ ಕಟ್ಟಿರೋ ಮನೆ ಇದೆ ಅಂತ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಇಲ್ಲಿ ಹಿಂದಿನ ಹಿರಿಯರು ಕಟ್ಟಿರುವಂಥ ಮನೆ ಇದು ಹಾಗಾಗಿ ಈ ಮನೆಯಲ್ಲೇ ನಾವು ಇರೋದ್ರಿಂದ ಸ್ವಲ್ಪ ಟೈಮ್ ನಮಗೂ ಬೇಕಾಗುತ್ತೆ ನಾವು ಕೂಡ ಹೊಸ ಮನೆ ಕಟ್ಟಬೇಕಾದ್ರೆ ಮತ್ತೆ ಎಲ್ಲನೂ ಕೂಡ ಕೂಡ ಸಡನ್ನಾಗಿ ಬೇಗ ಬೇಗ ಆಗೋಕ್ಕಾಗಲ್ಲ ಇದು ಜೀವನ ಇದೆ ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗಬೇಕು ಅದನ್ನು ಬಿಟ್ಟು ಮನೆ ಇಲ್ಲ ನಿಮಗೆ ಗತಿ ಇಲ್ಲ ಅನ್ನೋದು ತಪ್ಪಾಗುತ್ತೆ ಅಷ್ಟು ಧೈರ್ಯ ಇದ್ದರೆ ಮುಂದೆ ಬಂದು ಮಾತಾಡಬೇಕು ಹಿಂದೆ ಕಮೆಂಟ್ ಮಾಡೋದಲ್ಲ ನಿಜವಾಗಲೂ ಧೈರ್ಯ ಇದ್ದರೆ ಮುಂದೆ ಬಂದು ಮಾತಾಡು ನಿನಗೆ ಅಂತ ನಾನು ಹೇಳಿದ್ದೀನಿ ನಾನು ಇವಾಗ ವಾರ್ನ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಕೂಡ ಆ ವ್ಯಕ್ತಿ ನೋಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇದೆ ಖಂಡಿತ ನೋಡೇ ನೋಡ್ತಾರೆ ನಾನು ಯಾವುದಕ್ಕೂ ಕೂಡ ಹೆದ್ರಿಕೊಳ್ಳಲ್ಲ ನಿಮ್ಮ ಥರ ದೂರದಿಂದ ಕಮೆಂಟ್ ಮಾಡೋಲ್ಲ ನಾನು ಯಾವುದೂ ಕೂಡ ಹತ್ತಿರದಿಂದನೇ ಫೇಸ್ ಮಾಡುವಷ್ಟು ನನಗೆ ದೇವರು ಶಕ್ತಿನ ಕೊಟ್ಟಿದ್ದಾನೆ ಮತ್ತು ನಿಮಗೆ ಅಷ್ಟೇ ಇರಿದರೆ ಮುಂದೆ ಬಂದು ಮಾತಾಡಿ ಜೊತೆಗೆ ಇಲ್ಲಿ ನೋಡ್ಬೋದು ಮಾರ್ನಿಂಗು ರೊಟ್ಟಿ ಮಾಡ್ತಾಯಿದ್ದೀನಿ ಅವನಿಗೆ ನನ್ನ ಮಗನಿಗೆ ಎರಡು ಚಪಾತಿನ ನಾದಿಟ್ಟಿದ್ದೀನಿ ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಇರಲಿಲ್ಲ ಅಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಅದನ್ನು ಬಿಟ್ಟು ಇಲ್ಲದೇ ಇರೋದನ್ನ ಮಾತಾಡಬಾರ್ದು ಎಲ್ಲ ಹೆಣ್ಮಕ್ಳು ಕೂಡ ಇವಾಗ ಎಷ್ಟೊಂದು ಜನ ಹೆಣ್ಮಕ್ಳು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆರಿಸ್ಕೊಳ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಏನಾದರೂ ಒಂದು ಒಳ್ಳಾಗಲಿ ಅನ್ನೋ ರೀತಿಯಲ್ಲೇ ಆರಿಸ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಈ ಥರ ಕಮೆಂಟ್ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡದೇ ಇದ್ದರೂ ಪರವಾಗಿಲ್ಲ ನಿಮ್ಮಂಥ ಸೆಟ್ ಇರೋರು ಸಪೋರ್ಟ್ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಅವರು ಸಾಧಿಸೋಕೆ ಏನೂ ಹೊರಟಿದ್ದಾರೆ ಅಂದಾಗ ಅವ್ರ ಕಾಲಿಗೆ ಅಡ್ಡ ಬರೋಕ್ಕೆ ಹೋಗಬೇಡಿ ನಿಮಗೆ ಸಾಧ್ಯವಾದರೆ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬೇಡಿ ಅವ್ರು ಹೆಂಗೋ ಬದುಕೋತಾರೆ ಅವ್ರಿಗೂ ಬದುಕೋದು ಗೊತ್ತಿದೆ ಇವಾಗೆಲ್ಲ ಹೆಣ್ಮಕ್ಳು ಎಷ್ಟೊಂದು ಬೆಳೀತಾ ಇದ್ದಾರೆ ಮುಂದೆ ಬರ್ತಾ ಇದ್ದಾರೆ ಆಕಾಶದಲ್ಲಿ ಹಕ್ಕಿ ಥರ ಹಾರ್ತಾ ಇದ್ದಾರೆ ನೀರಿನಲ್ಲಿ ಮೀನಿನ ಥರ ಈಸ್ತಾ ಇದ್ದಾರೆ ಇಂಥ ಟೈಮಲ್ಲೂ ಕೂಡ ನಿಮ್ಮಂಥವ್ರು ಇದ್ದಾರೆ ಅಂತ ನೋಡಿದ್ರೇ ಒಂಥರ ಅನಿಸುತ್ತೆ ನೋಡಿ ನಾನು ಅದನ್ನೆಲ್ಲ ತಲೆನೂ ಹಚ್ಕೊಳ್ಳಲ್ಲ ಬಟ್ ಈ ಥರನೂ ಕೂಡ ಜನ ಇದ್ದಾರೆ ಅನ್ನೋದನ್ನ ನಿಮಗೆ ಹೇಳಬೇಕಿತ್ತು ಹೇಳಿದ್ದೀನಿ ಅಷ್ಟೇ ಅವನೇನೋ ಅಂದ್ರೆ ಅವರೇನೋ ಅಂದರು ಅಂದ್ರೆ ಮಾತ್ರಕ್ಕೆ ನನಗೇನು ನಾನೇನು ಅದನ್ನ ಯಾವುದು ಕೂಡ ತಲೆಗೆ ತೊಗೊಳೋದೇ ಇಲ್ಲ ಬ ಯಾವತ್ತೂ ತಲೆಗೆ ತೊಗೊಂಡಿದ್ರೆ ಈ ಯೂಟ್ಯೂಬ್ನ ಒಂದು ವರ್ಷದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬರೋ ಅವಶ್ಯಕತೆ ನನಗಿರ್ತಾ ಇರಲಿಲ್ಲ ಇಲ್ಲಿ ನೋಡ್ರಿ ಫೈನಲಿ ಇವಾಗ ಚಪಾತಿ ಮಾಡಾಕತ್ತೀನಿ ನಾನು ಯಾವಾಗಲೂ ಮೂರು ಪದರ ಚಪಾತಿನ ಮಾಡೋದ ಒಂದು ಪದರ ಚಪಾತಿ ನಮ್ಮ ಮನೆಯಾಗೆ ಯಾರು ತಿನ್ನಂಗೂ ಇಲ್ಲ ಹಾಗಾಗಿ ಅವ್ನು ಪೂರ್ತಿಯಾಗಿ ಒಂದೆರಡು ಚಪಾತಿ ಮಾಡಿ ಡಬ್ಬಿಯಲ್ಲಿ ಹಾಕಿ ಕಟ್ ಕಳಿಸಿದ್ರೆ ಟೆನ್ಷನ್ ಫ್ರೀ ಆಗುತ್ತೆ ಅವ್ನಿಗೊಂದು ನಮಗೊಂದು ಅಡುಗೆ ಮಾಡೋದು ಪ್ರಾಬ್ಲಮ್ ಇರುತ್ತೆ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ದೊಡ್ಡವನು ಭಾಳ ವೆಜಿಟೇಬಲ್ಸ್ ಕಡಿಮೆ ಅಂತ ನೋಡ್ರಿ ಮತ್ತು ಇನ್ನೇನು ಹಬ್ಬಗಳಂತೂ ಭಾಳ ಬಂದು ಇನ್ನು ಮನೆ ಜಾಡಿಸೋದು ಆದಾಯದ ಕೆಲಸ ಅಂತೂ ಭಾಳ ಇರ್ತೈತಿ ಇನ್ನೇನು ಮಾನೆ ಮೀ ಕೂಡ ಹತ್ರನ ಬತ್ತು ನೋಡ್ರಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ಒಂದು ಕೆಲಸ ಇರ್ತೈತಿ ನನಗಂತೂ ಇವಾಗ ನೋಡಿರಿ ಫೈನಲಿ ಚಪಾತಿ ಆಯಿತು ನಾನು ಎರಡು ಚಪಾತಿನೇ ಮಾಡಕತ್ತೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಾಕತ್ತೀನಿ ಅವ್ನ ಪೂರ್ತಿ ಕಷ್ಟ ಅಂತ ಹೇಳ್ಬಿಟ್ಟ ಇವಾಗ ನಮ್ಮ ಮನೆ ಹೌದು ಖಂಡಿತ ಒಂದು ಚೂರು ಸರಿ ಇಲ್ಲ ನಮ್ಮನಿ ನಾನು ಅದನ್ನು ಒಪ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಮುಂದೆ ನಾನು ಯಾವತ್ತೂ ಹೇಳಿದ್ದೀನಿ ನಮ್ಮ ಮನೇನ ನೀವು ಒಂದು ಎರಡು ಮೂರು ಜನ ನಿಮ್ಮದು ಹೋಮ್ ಟೂರ್ ಮಾಡಿ ಅಂತ ಕೇಳಿದಾಗ ನಾನು ಇಲ್ಲ ನಮ್ಮನೆ ಸರಿ ಇಲ್ಲ ನಾನು ಹೋಮ್ ಟೂರ್ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದೀನಿ ಬಟ್ ಅದಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದನ್ನೇ ಒಂದು ನೋಡಿ ಕೇಳಿಸ್ಕೊಂಡು ಈ ಥರ ಒಂದು ಕಮೆಂಟ್ ಮಾಡೋದು ಸರಿಯಲ್ಲ ಯಾಕಂದರೆ ಎಲ್ಲರೂ ಕೂಡ ಪರಿಸ್ಥಿತಿ ಎಲ್ಲ ರೀತಿಯಿಂದ ಕೂಡ ಸರಿ ಇರೋಲ್ಲ ನಮಗೂ ಇವಾಗ ಆಗಿರೋದೇ ಅದೇ ಇವಾಗ ನೋಡಿ ಇನ್ನೊಂದು ಚಪಾತಿ ಮಾಡಾಕತ್ತೀನಿ ವಿಡಿಯೋ ಭಾಳ ಲೆಂತಿ ಆಗ್ತಿತ್ತು ಅಂತ ಫುಲ್ ಸ್ಪೀಡಲ್ಲಿ ನಾನು ಇಟ್ಟಿದ್ದೀನಿ ಮನೆ ಎಲ್ಲ ಗಟ್ಟಿ ಮುಟ್ಟು ಚಲೋನೆ ಐತಿ ಬಟ್ ಅದರಲ್ಲಿ ಏನಂದ್ರೆ ಆಗಿನ ಕಾಲದೆಲ್ಲ ಡೆಕೋರೇಟ್ ಅಂದರೆ ಈಗಿನ ಥರ ಬಂದಾವೆ ನೋಡ್ರಿ ಆ ಥರ ಎಲ್ಲ ಮಾಡಿಲ್ಲ ಆವಾಗೆಲ್ಲ ಮಾಳ್ಗಿ ಮನೆಗಳು ಅಂತ ಬರ್ತಿದ್ದು ನೋಡ್ರಿ ಆ ಥರ ಮನೆ ಹಂಚಿನ ಮನೆ ಬಟ್ ಆವಾಗ ಇದು ಆಗಿನ ಕಾಲಕ್ಕೆ ಇದು ಒಂದು ದೊಡ್ಡ ಮನಿ ಅಂತ ಹೇಳ್ಬೋದು ಬಟ್ ಈಗಿನ ಟೈಮ್ಗೆ ಇದು ಸಣ್ಣ ಮನಿ ಆಗಿರ್ಬೋದು ಬಟ್ ಆವಾಗಿನ ಟೈಮ್ಗೆ ಇದು ಸ್ವಲಾಪ್ಕಿಂತ ದೊಡ್ಡದ ಬಟ್ ಈಗಿನದೆಲ್ಲ ಸೊಲಾಪ್ಗಳು ಬಂದಾವೆ ಅದಕ್ಕಾಗಿ ಇದು ಆಗಿನ ಕಾಲದ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಇದು ದೊಡ್ಡ ಮನೆನ ತುಂಬ ಒಳ್ಳೆ ಮನೆನ ಅಂತ ಹೇಳ್ಬೋದು ಇವಾಗ ನೋಡ್ರಿ ಈಗ ನಾನು ರೊಟ್ಟಿನೂ ಕೂಡ ಲಟ್ಟಿಸ್ ಯಾಕಂದ್ರೆ ನನಗೆ ಏನಾಗೈತಿ ಅಂತಾರೆ ರೊಟ್ಟಿ ಬಡದು ಬಡ್ದು ಅದು ರೂಢ ಐತಿ ಬಟ್ ಇವಾಗ ಏನೈತಿ ಗಟ್ಟಿ ಹಿಟ್ಟನಾದಿ ಈ ಥರ ಬಡದ್ರೆ ಈ ಥರ ಉಬ್ಬಿ ಬರ್ತಾವೆ ನೋಡ್ರಿ ನಾವು ರೊಟ್ಟಿನೂ ಕೂಡ ಲಟ್ಟಿಸಿ ಮಾಡ್ಬೋದು ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೊಟ್ಟಿನ ಯಾವ ಥರ ಲಟ್ಟಿಸಿ ಮಾಡ್ಬೋದು ಅಂತ ಈಗ ಫೈನಲ್ ರೊಟ್ಟಿನೂ ಕೂಡ ರೆಡಿ ಆಗತ್ತವ ಓಕೆ ಫ್ರೆಂಡ್ಸ್ ಇವಾಗ ರೊಟ್ಟಿನೂ ಕೂಡ ರೆಡಿ ಆಗತ್ತೈತಿ ಇಶ್ ಇಲ್ಲಿ ನಮಗೆ ಮುಂಜಾನೆ ಊಟಕ್ಕೆ ರೊಟ್ಟಿ ಕೊಟ್ಟಿರ್ತೀನಿ ಮಧ್ಯಾಹ್ನ ಚಪಾತಿ ಮಾಡಿರ್ತೀನಿ ನಾನು ಅನ್ನ ಜಾಸ್ತಿ ಮಾಡಂಗಿಲ್ಲ ಇಲ್ಲ ನೀವು ನೋಡ್ಬೋದು ನಾನು ಯೂಟ್ಯೂಬಲ್ಲಿ ಪ್ರತಿ ಸಾರಿನೂ ಕೂಡ ಊಟದಾಗ ನಾನು ರೊಟ್ಟಿ ಚಪಾತಿ ಇದನ್ನ ತಿಂತಿರ್ತೀವಿ ಇಲ್ಲಾದ್ರೂ ದೋಸೆ ತಿಂತಿರ್ತೀವಿ ಬಟ್ ಚ ಅನ್ನ ತಿನ್ನೋದು ಭಾಳ ಕಡಿಮೆ ನಾವು ಓಕೆ ಫ್ರೆಂಡ್ಸ್ ಅಡುಗೆ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ನೋಡಿರಿ ಒಂದು ಜಾಡು ತೊಗೊಂಡು ಬಂದೇವಿ ಆ್ಯಕ್ಚುಲಿ ಮಾರ್ಕೆಟ್ ಹೋಗಿದ್ದು ಹೋಗಿದ್ವಿ ತೊಗೊಂಡು ಬಂದಿದ್ವಿ ಬಟ್ ಈ ಮಾರ್ ಏನಾಗೈತೆ ಅಂದರೆ ಇದ್ರದ್ದು ನೋಡ್ಬೋದು ರೀ ಹಿಂದಿಂದ ಹಿಡಿಯೋದೇನೈತಿ ನೋಡಿ ಎಷ್ಟು ಅಂದ್ರೆ ಭಾಳ ಲೆಂತಿ ಇಲ್ಲ ಉದ್ದಿಲ್ಲ ಸ್ವಲ್ಪ ಕಡಿಮೆ ಐತಿ ಮತ್ತು ಇವಾಗ ಬೆಡ್ ಕೆಳಗೆಲ್ಲ ನಾವು ಹುಡುಗಬೇಕಾದ್ರೆ ಸ್ವಲ್ಪ ಸ್ವಲ್ಪ ಲೆಂತ್ ಇದ್ರೆ ಚಲೋ ಎಲ್ಲ ಕ್ಲೀನ್ ಆಗ್ತೈತಿ ಇವಾಗ ಎಲ್ಲ ಜಾಡ್ಸೋಕೆ ಅದು ಭಾಳ ಚಲೋ ಬರ್ತೈತಿ ಅಂತ ತೊಗೊಂಡು ಬಂದೀವಿ ಬಟ್ ಏನಂತಂದ್ರೆ ಅದರಲ್ಲಿ ಸಣ್ಣದಾಗಿ ನೋಡ್ರಿ ಆ ಥರ ಹುಲ್ಲ ಈ ಥರ ಮಾಡಿದಾಗ ಅದ್ರದ್ದು ಸಣ್ಣ ಪೌಡ್ರ್ ಥರ ಬೀಳ್ತಾ ಇರ್ತೈತಿ ಬಟ್ ಅದನ್ನ ಈ ಥರ ಮಾಡಿದಾಗ ಚಲೋ ಆಗ್ತೈತಿ ಭಾಳ ಅಂದ್ರೆ ಭಾಳ ಅದ್ರಾಗ ಪೌಡ್ರ್ ರೀ ಅಂದೇನಿಲ್ಲ ಅದೊಂದು ಗಿಡ ಇರ್ತೈತಿ ರೀ ಆ ಗಿಡದಿಂದನೇ ಬ ಇದು ಹುಲ್ಲದಿಂದನೇ ಈ ಥರ ಜಾಡು ಮಾಡಿರ್ತಾರೋ ಬಟ್ ಆ ಹುಲ್ಲಕ್ಕೆ ಈ ಥರ ನೋಡಿರಿ ಇಷ್ಟಾಯ್ತು ನೋಡಿ ಇನ್ನೂ ಕೂಡ ಬರ್ತೈತಿ ಅದನ್ನ ನಾವು ಹಂಗೆ ತಿಕ್ಕಿದು ಅಂದ್ರೆ ಬಟ್ ಆವಾಗ ನಾವು ಜಾಡು ತಂದಾಗ ಈ ಥರ ಸಲ ತಿಕ್ಕಿ ಅದರ ಇಂದೆಲ್ಲನೂ ಕೂಡ ಈ ಥರ ಹುಲ್ಲದ ಇರಾಗಿರೋವಂಥದನ್ನು ಹಿಂಗೆ ತೆಗ್ದ ಬಿಸಾಕಿದ ನಂತರ ಜಾಡೂನ ಯೂಸ್ ಮಾಡಬೇಕು ಇಲ್ಲ ಅಂತಂದ್ರೆ ಪ್ರತಿ ಸಾರಿನೂ ಕೂಡ ಕಸ ಹುಡುಗಬೇಕಾದ್ರೆ ಇದು ಜಾಸ್ತಿ ಆಗಿಬಿಡ್ತೈತಿ ಕಸದಾಗ ಮನಿ ಎಲ್ಲ ಬತ್ತಂದ್ರೆ ಇದು ಏನಾದರೂ ಬಟ್ಟೆಯ ಮೈ ಮ್ಯಾಗೆಲ್ಲ ಬತ್ತಂದ್ರೆ ಮೈಯೆಲ್ಲ ಕಚ್ಚಿ ಬಿಡ್ತೈತಿ ಹಾಗಾಗಿ ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡ್ರಿ ನಾನು ಇಲ್ಲಿ ಇನ್ನೇನು ಮಾನೆ ಬಂತು ಅದಕ್ಕೆ ಕರ್ಚಿಕಾಯಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕರ್ಚಿಕಾಯಿ ಭಾಳ ಮಾಡ್ತೀವಿ ಅದಕ್ಕಾಗಿ ಕೊಬ್ಬರಿ ಎಲ್ಲ ಹಾಕಾಕತ್ತೀನಿ ಯಾಕಂತಂದ್ರೆ ಮನೆಯಾಗೆ ಆಲ್ರೆಡಿ ನಮ್ಮಲ್ಲಿ ತೆಂಗಿನ ಗಿಡಗಳು ಇದ್ದಾವೆ ಮತ್ತು ತೆಂಗಿನಕಾಯಿ ಇರೋದರಿಂದ ಹಸಿ ಕೊಬ್ಬರಿ ಇರ್ತಿದ್ದು ಈಗ ಸ್ವಲ್ಪ ಒಂದು ಎರಡು ದಿನ ಬಿಸಿಲು ಬಿದ್ದೈತಿ ಹಾಗಾಗಿ ಒಡೆದ್ಬಿಟ್ಟು ಇವಾಗ ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ಸ್ಟೋರ್ ಮಾಡಿಟ್ಟು ಬಿಸಿಲಿಗೆಲ್ಲ ಒಣಸಿ ಆಮೇಲೆ ತುರ್ಕೊಂಡು ನಾವು ಯೂಸ್ ಮಾಡ್ಕೋಬೇಕು ಕರ್ಜಿಕಾಯಿ ಮಾಡೋಕೆ ಮತ್ತು ಕರ್ಜಿಕಾಯಿ ಮಾಡೋಕೆ ಇವಾಗ ನಾವು ಅಂಗಡಿಯಾಗ ಹೋಗಿ ಆ ಒಣ ಕೊಬ್ಬರಿ ತಂದೆವು ಅಂತಂದ್ರೆ ಭಾಳ ಅಂದ್ರೆ ಭಾಳ ರೇಟ್ ಇರ್ತೈತಿ ಎಷ್ಟೋ ನಾವು ಮೊನ್ನೆ ತಂದಾಗ ಭಾಳ ರೇಟ್ ಇತ್ತು ಮತ್ತು ನಾಲ್ಕರಿಂದ ಮೂರರಿಂದ ನಾಲ್ಕು ಬರ್ತವೆ ಮತ್ತು ಅದ್ರನ್ನ ತಂದು ಒಂದು ಎರಡು ಮೂರು ದಿನ ಹೆಚ್ಚಿಗೆ ನಾವು ಸ್ಟೋರ್ ಮಾಡಿ ಇಡಾಕಾದ್ರೆ ಅವು ಒಂಥರ ಸ್ಮೆಲ್ ಬರೋಕೆ ಹಿಡಿತಾವು ಮತ್ತು ಆಲ್ರೆಡಿ ಮನೆಯಾಗೆ ಕೊಬ್ಬರಿ ಇರೋದರಿಂದ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ಈಗ ಫೈನಲಿ ಇಷ್ಟು ಕೊಬ್ಬರಿ ಆಗಿತ್ತು ನೋಡಿರಿ ಇಲ್ಲ ಅಂತಂದ್ರೆ ಒಂದು ಹತ್ತು ತೆಂಗಿನಕಾಯಿ ಇಲ್ಲ ಒಂದು ಎಂಟು ತೆಂಗಿನಕಾಯಿ ಹೊಡೆದೀನಿ ಒಂದು ಎಂಟು ತೆಂಗಿನಕಾಯಿ ಈ ಥರ ಒಡೆದ್ಬಿಟ್ಟ ಇಲ್ಲಿ ಬಿಸಿಲಿಗೆ ಇಟ್ಟೇನೆ ಆಮೇಲೆ ತುರ್ಕೊಂಡು ಸಲ ಸ್ವಲ್ಪ ಕಡಾವಿಗೆ ಎಣ್ಣೆ ಹಾಕಬಾರ್ದು ಹಂಗೆ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟು ಅಂತಂದ್ರೆ ಅದು ಆರು ತಿಂಗಳವರೆಗೂ ನಾವು ಸಾಂಬಾರ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಕರ್ಜಿಕಾಯಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಇಲ್ಲಿ ಮ್ಯಾಲೂ ಕೂಡ ಒಂದು ಬುಟ್ಟಿಯಾಗ ಹಾಕಿಟ್ಟೆ ನೋಡ್ರಿ ಆ್ಯಕ್ಚುಲಿ ನಾನು ಮ್ಯಾಲೆ ಇಡಬೇಕು ಅಂತ ಅಂದ್ಕೊಂಡಿದ್ನಿ ಭಾಳ ಪಕ್ಷಿ ಬಂದವೆಲ್ಲ ಒಯ್ತವೆ ಮತ್ತು ಅದು ಅಲ್ಲದ ಬಸಳಿ ಇಡೀ ಮನೆ ಎಷ್ಟೈ ನೋಡ್ರಿ ಅಷ್ಟೆಲ್ಲ ಹಬ್ಕೊಂಡು ಬಿಟ್ಟೈತಿ ಬಸಳಿ ಸೊಪ್ಪು ಅಷ್ಟು ಹಬ್ಬಕೊಂಡು ಬಿಟ್ಟೈತಿ ಹಾಗಾಗಿ ನಾನು ಏನು ಮಾಡೀನಿ ಅಲ್ಲೇ ಇಟ್ಟಿಲ್ಲ ಮತ್ತು ಪಕ್ಷಿ ಬಂದೆಲ್ಲ ಒಯ್ತವು ಹಾಗಾಗಿ ನಾನು ಇಲ್ಲೇ ಕೆಳಗೆ ಇಟ್ಟೆನಿ ಮತ್ತು ನೋಡ್ಬೋದು ಸ್ವಲ್ಪ ಗಾಳಿ ಏನಾದ್ರಪ್ಪ ಅಂತಂದ್ರೆ ದ ಬರಕನ್ನ ಅಂತ ಹೇಳಿ ಇಲ್ಲ ಆಯ್ತು ನೆನಪು ಇರೋಂಗಿಲ್ಲ ಅವು ಮ್ಯಾಗಿನೂ ಹಂಗೆ ಮ್ಯಾಲ ಬಿಟ್ಟು ಬಿಡ್ತೀನಿ ಹಂಗೆ ಆಗ್ತೈತಿ ನೆನಪಿನ ಶಕ್ತಿನ ಇದು ಸ್ವಲ್ಪ ಕಡಿಮೆ ಐತಿ ಅನ್ಬೋದು ಹಾಗಾಗಿ ಇವಾಗ ಫೈನಲಿ ಇಲ್ಲೇ ಎಲ್ಲ ಒಂದು ಅರ್ಬಿ ಹಾಕಿ ಮುಚ್ಚಿಡ್ತೀನಿ ಯಾವ ಪಕ್ಷಿ ಎಲ್ಲ ಒಯ್ಯಂಗಿಲ್ಲ ಅದಕ್ಕೆ ಇವಾಗ ಇಲ್ಲಿ ನೋಡ್ಬೋದು ರೀ ಒಂದು ಗಾಡಿ ಮ್ಯಾಗ ಬೈಕ್ ಮ್ಯಾಗ ಇಟ್ಟೆ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು